ನಮಸ್ಕಾರ ಸ್ನೇಹಿತರೆ, ಜಿ ಎಸ್ ಅಶ್ವಿನಿ ರೆಸಿಪೀಸ್ ಆ್ಯಂಡ್ ರಂಗೋಲಿ ಚಾನಲ್ಗೆ ಸ್ವಾಗತ. ಈ ದಿನ ರೆಸಿಪಿ ತೋರಿಸ್ತಾ ಇರೋದು ಧಾರವಾಡ ಸ್ಪೆಷಲ್ ಎಗ್ ರೈಸನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಧಾರವಾಡದಲ್ಲಿ ಇದ್ದವರು ಅಥವಾ ಧಾರವಾಡಕ್ಕೆ ಹೋಗಿ ಬರೋರಾಗಿದ್ದರೆ ಈ ರೈಸ್ನ ಟೇಸ್ಟ್ ಮಾಡೇ ಮಾಡಿರ್ತಾರೆ. ಎಗ್ ರೈಸ್ನ ರೈಸ್ ಟೇಸ್ಟ್ ಮಾಡಿದ್ಮೇಲೆ ಮರೆಯೋಕ್ಕೆ ಆಗಲ್ಲ ಈ ಟೇಸ್ಟನ್ನು, ಅಷ್ಟು ಈಗಿರುತ್ತೆ ಈ ರೈಸ್ ಟೇಸ್ಟು. ಎಗ್ ರೈಸ್ ಮಾಡೋದು ಕೂಡ ಅಷ್ಟೇ ಈಸಿಯಾಗಿದೆ ಫ್ರೆಂಡ್ಸ್. ಅನ್ನ ಮಾಡಿದ್ಮೇಲೆ ಕೇವಲ 5 ನಿಮಿಷದಲ್ಲೇ ರೆಡಿ ಮಾಡ್ಬೋದು ಈ ರೈಸ್ನ. ಸೊ ಫ್ರೆಂಡ್ಸ್ ಬನ್ನಿ, ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಈ ರೈಸ್ ಮಾಡಬೇಕಾದ್ರೆ ಅನ್ನ ಉದ್ರುದ್ರಾಗಿ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೈಸ್ ಮಾಡಬೇಕಾದ್ರೆ ಅನ್ನದ ಟೆಕ್ಸ್ಚರ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಉದ್ರುದ್ರಾಗಿ ಚೆನ್ನಾಗಿ ಮಾಡಿಟ್ಕೊಂಡಿಲ್ಲಿ, ಆರಕ್ಕೆ ಬಿಟ್ಟಿದ್ದೀನಿ ತಣ್ಣಗಾಗಕ್ಕೆ. ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಎಗ್ ರೈಸ್ಗೆ. ಮೊದಲೇದಾಗಿ ಒಂದು ಬಾಂಡ್ಲೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು 2 ತತ್ತಿ ಒಡೆದು ಹಾಕ್ಕೋಬೇಕಾಗುತ್ತೆ. 2 ಎಗ್ ಒಡೆದು ಹಾಕ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಿ, ಇಲ್ಲಿ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ 1/2 ಚಮಚದಷ್ಟು ಉಪ್ಪು, 1/2 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೋಬೇಕಾಗುತ್ತೆ. ನೋಡ್ಬೋದು, ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಗ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ. ನೋಡಿ, ಅಚ್ಚಕಾರದ ಪುಡಿ 1/2 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ವೀಡಿಯೋಸ್ ಎಲ್ಲ ನೀವೇ ಮೊದಲು ನೋಡ್ಬೋದು. ನೋಡಿ, ನೆಕ್ಸ್ಟ್ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ, ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬಿಟ್ಟು. ನೆಕ್ಸ್ಟು ಅದೇ ಬಾಂಡ್ಲಿಗೆ ಒಂದು 4 ಟೀಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಾನು. ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ಹಾಕೋಬೋದು. ನಾನಿಲ್ಲಿ 2 ಮೊಟ್ಟೆ ಅಷ್ಟು ಮಾಡ್ತಾ ಇದ್ದೀನಿ, ಒಂದು 1 ಇಬ್ಬರಿಗಾಗೋಷ್ಟು ಮಾಡ್ತಾ ಇದ್ದೀನಿ. ಆದ್ದರಿಂದ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ. ನೆಕ್ಸ್ಟ್ ಇದಕ್ಕೆ 1 ಟೀಸ್ಪೂನ್ ಅಚ್ಚಕರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಈ ಥರ ರೈಸ್ಗಳಿಗೆಲ್ಲ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಟೀಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಖಂಡಿತವಾಗೂ ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಬಿಸಿ ರೈಸ್ ಏನು ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ಹಾಕೋಬೇಕಾಗುತ್ತೆ. ಇದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನೋಡಿ, ಬಿಸಿ ರೈಸ್ ಏನು ಮಾಡ್ಕೊಂಡಿದ್ವಿ ನೋಡಿ ನಾವು, ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಖಾರ ಸೋಯಾ ಸಾಸ್ ಎಲ್ಲ ಹೊಂದ್ಕೊಳ್ಳಿ ಅಂದ್ಬಿಟ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ಟೀಸ್ಪೂನಷ್ಟು ಗರಂ ಮಸಾಲ, 1 ಟೀಸ್ಪೂನಷ್ಟು ಧನಿಯಾ ಪೌಡರ್, ಮತ್ತು ಅಚ್ಚಕಾರದ ಪುಡಿ 1/2 ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಮೊದಲೇ ಹಾಕ್ಕೊಂಡಿರ್ತೀವಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀವು, ಏಕೆಂದರೆ ಇದು ಮೇಲೆ ಖಾರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ದರಿಂದ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಎಗ್ ಏನು ರೋಸ್ಟ್ ಮಾಡ್ಕೊಂಡಿದ್ವಿ ನೋಡಿ ನಾವು, ಫ್ರೈ ಏನು ಮಾಡ್ಕೊಂಡಿದ್ವಿ ನೋಡಿ ಮೊಟ್ಟೆನ, ಅದನ್ನು ಅನ್ನಕ್ಕೆ ಹಾಕ್ಕೊಂಬಿಟ್ಟು ಕಲಸ್ಕೊಬೇಕು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕು, ಗರಂ ಮಸಾಲ ಪೌಡ್ರು ಎಲ್ಲ. ನೋಡ್ಬೋದು, ಇಷ್ಟು ಮಾಡಿದ್ರೆ ಸಾಕು ಎಷ್ಟು ಈಸಿಯಾಗಿ ಎಷ್ಟು ಸುಲಭವಾಗಿ ಎಗ್ ರೈಸ್ ರೆಡಿಯಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಉದುರಿಸ್ಕೊಳ್ಬೇಕಾಗುತ್ತೆ, ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ. ಈ ರೆಸಿಪಿ ತುಂಬ ಸುಲಭವಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಬಿಗಿನರ್ಸು ಅಡುಗೆ ಬರದೇ ಇರೋರು ಸಹ ಮಾಡ್ಕೋಬೋದು ಆರಾಮಾಗಿ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ಬೋದು, ಎಲ್ಲ ಹಾಕ್ಬಿಟ್ಟು ಸರ್ವ್ ಮಾಡಿ, ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ಕೊಟ್ಟರೆ ತುಂಬ ಟೇಸ್ಟಿಯಾಗಿರೋ ಎಗ್ ರೈಸ್ ರೆಡಿಯಾಗುತ್ತೆ. ಇದು ಧಾರವಾಡ ಸ್ಪೆಷಲ್ ಎಗ್ ರೈಸು. ಧಾರವಾಡದಲ್ಲೆಲ್ಲ ತುಂಬ ಸ್ಪೆಷಲ್ಲು, ಧಾರವಾಡದಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಎಗ್ ರೈಸ್ ಅಂದರೆ ತುಂಬ ಸ್ಪೆಷಲ್ಲು. ನೋಡಿ, ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮ ವೀಡಿಯೋಸ್ನ. ಧನ್ಯವಾದಗಳು ಸ್ನೇಹಿತರೆ.